ಫ್ರೆಂಡ್ಸ್, ಒಂದು ಊರ ಸೌತೆಕಾಯಿ ಸಿಕ್ಕಿತ್ತು, ಒಳ್ಳೆ ಕಾಯಿ ಸೌತೆ ನೋಡಿ. ಅದರಿಂದ ಇವತ್ತೊಂದು ಇನ್ಸ್ಟೆಂಟ್ ಆಗಿ ಉಪ್ಪಿನಕಾಯಿ ಮಾಡುವ. ಇದು ಕಾಯಿ ಸೌತೆ ಆದರೆ ಉಪ್ಪಿನಕಾಯಿ ಒಳ್ಳೇದಾಗ್ತದೆ, ಕರುಕುರು ಅಂತ ಹೇಳಿರ್ತದೆ ನೋಡಿ. ಸೌತೆಕಾಯಿ ಕೂಡ ಹಣ್ಣಾದರೆ ಅದು ಉಪ್ಪಿನಕಾಯಿಗೆ ಅಷ್ಟು ಸುಟೇಬಲ್ ಅಲ್ಲ, ಅಷ್ಟು ಒಳ್ಳೇದಾಗುದಿಲ್ಲ. ಇದರಿಂದ ಇವತ್ತು ಇನ್ಸ್ಟೆಂಟ್ ಆಗಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೇದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನಲ್. ಒಳ್ಳೆ ಕಾಯಿ ಸೌತೆ ನೋಡಿ ಇದು. ನಾನಿನ್ನು ಚೆನ್ನಾಗಿ ಕೊರೆಯುವ, ಅಂದರೆ ತೊಳೆದು ಹಾಕೊಂಡು ಬಂದಿದ್ದೇನೆ. ಈ ಸೌತೆಕಾಯಿಯ ತಿರುಳು ತೆಗೆಯುವಾಗ ಉಂಟಲ್ಲ, ನಾವು ಈ ಉಪ್ಪಿನಕಾಯಿಗಾಗುವಾಗ ಮಾತ್ರ ಇದರ ಬಾಯ ಭಾಗದಲ್ಲೇ ತೆಗಿಬೇಕು. ಬಾಕಿ ನಾವು ಸಾಂಬಾರು ಮೇಲರ ಹೀಗಿರದೆಲ್ಲ ಮಾಡುವಾಗ ಕೆಳಗಿನ ಇದರಲ್ಲಿ ಒತ್ತಿ ತೆಗೆದು ತೊಂದರೆ ಇಲ್ಲ, ಇಲ್ಲದ್ರೆ ಗುದ್ದಿದಾಗ ಆಗ್ತದೆ ನೋಡಿ. ಸೌತೆಗೆ ಉಪ್ಪಿನಕಾಯಿಗೆಲ್ಲ ಆಗುವಾಗ ಅದಷ್ಟು ಪೆಟ್ಟಾಗದ ರೀತಿಯಲ್ಲಿ ಇರಬೇಕು ಸೌತೆ. ನಿನ್ನೆಗೆ ಇದನ್ನು ಚಿಕ್ಕಾಗೆ ಹೋಳು ಮಾಡಿಕೊಳ್ಬೇಕು. ಮೊದಲಿಗೆ ಈಗ ಸಹ ಪೂರಕ್ಕೆ ಗೆರೆ ಹಾಕಿಕೊಳ್ಬೇಕು ನೋಡಿ. ಸಣ್ಣ ಹೋಳಾದರೆ ಆಯ್ತು. ನೋಡಿ ಫ್ರೆಂಡ್ಸ್, ಈಗ ನಮಗೆ ಎಲ್ಲವನ್ನು ಕೂಡ ಕೊರೆದಾಗಿದೆ. ಈ ರೀತಿಯಾಗಿ ಕೊರೆದುಕೊಂಡಿದ್ದೇನೆ ಅದೆಲ್ಲ ಚಿಕ್ಕ ಚಿಕ್ಕಕ್ಕೆ. ನಿನ್ನೆಗೆ ಇದಕ್ಕೆ ಉಂಟಲ್ಲ, ನಾವು ಉಪ್ಪು ಮತ್ತು ಅರಶಿನ ಹುಡಿಯನ್ನು ಇದಕ್ಕೆ ಬೆರೆಸಿಡಬೇಕು. ಕಲ್ಲುಪ್ಪು ಸೇರಿಸಿಕೊಂಡದ್ದು, ನಿನ್ನೆಗೆ ಒಂದು ಚಮಚದಷ್ಟು ಅರಶಿನ ಹುಡಿ ಕೂಡ ಸೇರಿಸಿಕೊಳ್ತೇನೆ. ನಿನ್ನೆಗೆ ಇದನ್ನು ಕೈಯಲ್ಲಿ ಬೆರೆಸೋದಲ್ಲ, ಇದನ್ನೇ ರೀತಿಯಾಗಿ ನೋಡಿ ಚೆಳ್ಳುದು ಸರಿಯಾಗಿ ಹರಿಸಿ ಹರಿಸಿ ಅಡಿ ಮೇಲೆ ಮಾಡಿದರೆ ಆಯಿತು. ಉಪ್ಪು ಅರಶಿನ ಹುಡಿ ಎಲ್ಲ ಹಾಕಿದ್ಮೇಲೆ ಇದು ಸೌತೆಕಾಯಿ ನೀರು ಬಿಡ್ತದೆ, ಸರಿಯಾಗಿ ಒಮ್ಮೆ ಬೆರೆಸಿ ಬಂದರೆ ಆಯಿತು. ಇದನ್ನಿನ್ನು ಹೀಗೆ ಇಡ್ತೇನೆ. ಇದಕ್ಕೆ ಇನ್ನೀಗ ಬೇಕಾಗುವಂಥ ಮಸಾಲೆ ಎಂತ ಅಂತ ಹೇಳಿ ನೋಡುವ. ಮಸಾಲೆಗೆ ನಾನಿಲ್ಲಿ ಊರ ಮೆಣಸು, ಇದು ಖಾರದ ಮೆಣಸು, ಇದು 15-20 ತಗೊಂಡಿದ್ದೇನೆ. ಅದೇ ರೀತಿಯಲ್ಲಿ ಇದು ಕುಮುಟೆ ಮೆಣಸು, ಇದು ಬಣ್ಣಕ್ಕೆ ಬೇಕಾಗಿ ಒಂದು 4 ತಗೊಂಡದ್ದು, ಇದು ಒಳ್ಳೆ ಖಾರ ಇರ್ತದೆ ಇದು ಬಣ್ಣಕ್ಕೆ. ಅದೇ ರೀತಿಯಲ್ಲಿ ಒಂದು ಮುಷ್ಟಿಯಷ್ಟು, ಒಳ ಮುಷ್ಟಿಯಷ್ಟು ಸಾಸಿವೆ ತಗೊಂಡಿದ್ದೇನೆ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ಇಂಗು ತಗೊಂಡಿದ್ದೇನೆ. ಮತ್ತು ನಾವು ಇದನ್ನು ಕಡಿಯೋದು ಮಾಮೂಲಿ ನೀರಿನಲ್ಲಿ ಕಡಿಯುವಂಥದ್ದು, ನೀರು ತಗೊಂಡಿದ್ದೇನೆ, ಬೇಕಾದಷ್ಟು ಹದವನ್ನು ನೋಡಿಕೊಂಡು ಕಡಿಯುವಂಥದ್ದು. ಈ ಮಸಾಲೆಯನ್ನು ಯಾವುದನ್ನು ಕೂಡ ಹುರಿಲಿಕ್ಕಿಲ್ಲ, ಹೀಗೆ ಹಸಿಯಾಗಿ ನೈಸಾಗಿ ಕಡಿದುಕೊಂಡು ಬರೋದು. ನೀರು ಹಾಕಿ ಕಡಿದು ತಗೊಂಡು ಬರ್ತೇನೆ. ನೋಡಿ, ಮಸಾಲೆ ಎಲ್ಲ ನುಣ್ಣಾಗಿ ಕಡಿದು ತಗೊಂಡು ಬಂದಿದ್ದೇನೆ. ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ. ಇಲ್ಲಿಗ ಸೌತೆಕಾಯಿ ಕೂಡ ನೀರೆಲ್ಲ ಬಿಟ್ಟು ಸೆಟ್ ಆಗಿದೆ, ಉಪ್ಪೆಲ್ಲ ಹೀರಿಕೊಂಡಿರ್ತದೆ ಇಷ್ಟೊತ್ತಾಗುವಾಗ. ಫ್ರೆಂಡ್ಸ್, ಒಂದು ವೇಳೆ ಈ ಸೌತೆ ಕಹಿ ಉಂಟು ಅಂತೇಳಿ ಅದುಂಟಲ್ಲ, ಈ ಬಿಟ್ಟಂತಹ ನೀರು ಉಂಟಲ್ಲ, ಇದನ್ನು ತೆಗೆದು ನಾವು ಇದಕ್ಕೆ ಬೇರೆ ಉಪ್ಪು ನೀರು ಅಥವಾ ಒಂದ ಕಡೆ ಉಪ್ಪು ನೀರು ಕೊಡಬೇಕು, ಇಲ್ಲದ್ರೆ ಹುಡಿ ಉಪ್ಪು ಅಥವಾ ಕಲ್ಲುಪ್ಪನ್ನು ಸರಿಯಾಗಿ ಸೇರಿಸಿ ಬೆರೆಸಿಕೊಳ್ಳುವಂಥದ್ದು. ಪುನಃ ಬೇರೆ ನೀರು ಕೊಡಬೇಕಾಗ್ತದೆ, ಉಪ್ಪು ಕೊಡಬೇಕಾಗ್ತದೆ. ಇಲ್ಲದಿದ್ದರೆ ಈಗ ಸೀದಾ ಈ ಮಸಾಲೆಯನ್ನು ಬೆರೆಸಿಕೊಂಡ್ರೆ ಆಯಿತು. ಇಲ್ಲೀಗ ನಾನು ತಗೊಂಡಂತಹ ಸೌತೆ ಕಹಿ ಇಲ್ಲ, ಹಾಗಾಗಿ ನಾನು ಈ ಮಸಾಲೆಯನ್ನು ಸರಿಯಾಗಿ ಸೀದಾ ಬೆರೆಸಿಕೊಳ್ತೇನೆ. ಇನ್ನುಂಟಲ್ಲ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದೇನೆ. ಸರಿಯಾಗಿ ಮಸಾಲೆ ಎಲ್ಲ ಹೊಂದಿ ಬರುವ ರೀತಿಯಲ್ಲಿ ಬೆರೆಸಿಕೊಂಡ್ರೆ ಆಯಿತು. ಇದನ್ನು ಬೆರೆಸಲಿಕ್ಕೆ ನಾನು ಬೇರೆ ನೀರೆಲ್ಲ ಸೇರಿಸಲಿಲ್ಲ, ಇದರಲ್ಲಿ ಸೌತೆ ಬಿಟ್ಟಂಥ ನೀರೇ ಸಾಕಾಯಿತು. ಅದು ಉಪ್ಪಿನಕಾಯಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಮಸಾಲೆ ಎಲ್ಲ ಹದವಾಗಿ ಸೆಟ್ಟಾಗಿ ಒಳ್ಳೆ ಉಪ್ಪಿನಕಾಯಿ ರೆಡಿ ಆಯಿತು. ನೋಡಿ, ನಾನು ಇಲ್ಲಿ ಉಪ್ಪಿನಕಾಯಿಯನ್ನು ತುಂಬಿಸಲಿಕ್ಕೆ ಒಂದು ಗಾಜಿನ ಕುಪ್ಪಿಯನ್ನು ತಗೊಂಡಿದ್ದೇನೆ, ಇದರಲ್ಲಿ ತುಂಬಿಸಿಟ್ಟುಕೊಳ್ತೇನೆ ಉಪ್ಪಿನಕಾಯಿಯನ್ನು. ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಉಪ್ಪಿನಕಾಯಿ ಮಾಡಿದ್ರುಂಟಲ್ಲ, 2-3 ದಿವಸಗಳವರೆಗೆ ಇದನ್ನು ಇಟ್ಟುಕೊಂಡು ಉಪಯೋಗಿಸಿಕೊಳ್ಳಿಕ್ಕಾಗ್ತದೆ. ಹಾಗೆ ಫ್ರಿಜ್ಜಲ್ಲೆಲ್ಲ ಇಟ್ಟುಕೊಂಡು ಉಪಯೋಗಿಸ್ತೇವೆ ಅಂತೇಳಿ ಆದರೆ 1 ವಾರಗಳವರೆಗೆ ಇಟ್ಟುಕೊಳ್ಬೋದು. ಅದೇ ರೀತಿಯಲ್ಲಿ ಹೆಚ್ಚಾಗಿ ಇದನ್ನು ಕಾರ್ಯಕ್ರಮ ಇರುವಾಗ ಮತ್ತು ಜಾತ್ರೆ ಇರುವಾಗ ದೇವಸ್ಥಾನದಲ್ಲೆಲ್ಲ ಮಾಡಿಕೊಳ್ಳುವಂಥದ್ದು ಈ ಉಪ್ಪಿನಕಾಯಿ. ಯಾಕೆಂತೇಳಿದರೆ ಇನ್ಸ್ಟೆಂಟ್ ಆಗಿ ಮಾಡಿಕೊಳ್ಳಿಕ್ಕೆ ಆಗ್ತದಲ್ಲ. ಸೌತೆಕಾಯಿ ಕೊರಿಯಿತು, ಉಪ್ಪಾಕಿತ್ತು, ರಪ್ಪ ರಪ್ಪ ಅದರ ಮಸಾಲೆಯನ್ನು ಕಡಿಯಿತು, ಅಂದರೆ ಹಸಿ ನೀರಿನಲ್ಲೇ ಕಡಿಯುವಂಥದ್ದು. ಹಾಗಾಗಿ ರಪ್ಪ ಮಾಡಿಕೊಳ್ಳಿಕ್ಕಾಗ್ತದೆ. ಇದನ್ನು ನೀವು ಕೂಡ ಒಮ್ಮೆ ಖಂಡಿತವಾಗಿ ಮಾಡಿ ನೋಡಿ, ಇನ್ಸ್ಟೆಂಟ್ ಆಗಿ ಮಾಡಿಕೊಂಡು ಉಪಯೋಗಿಸಿಕೊಳ್ಳಿ, ತುಂಬ ರುಚಿಯಾಗ್ತದೆ. ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ನಮ್ಮ ಭಟ್ ಆ್ಯಂಡ್ ಭಟ್ ಚಾನಲ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ನಮಸ್ಕಾರ.